ಬಿಜೆಪಿಯಿಂದ ಶೆಟ್ಟರ್ಗೆ ಲಾಭ ಆಗೈತಿ, ಆದ್ರೆ ಶೆಟ್ಟರ್ಯಿಂದ ಬಿಜೆಪಿಯವ್ರಿಗೆ ಏನು ಲಾಭ ಆಗಿಲ್ಲ. ಅದು ಮೊನ್ನೆ ಏನಾಯ್ತು ಇಲೆಕ್ಷನ್ ರಿಸಲ್ಟು ಗುರ್ತೈತೆ, ಮತ್ತು ಅದಕ್ಕೆ ನಾ ಹೆಚ್ಚಿಗೆ ಕಮೆಂಟ್ ಮಾಡೋಕೆ ಹೋಗಲ್ಲ. ಬರೇ ಈ ರೀತಿ ಸಣ್ಣದಾಗಿ ಮಾತಾಡಿದರೆ ಅದ್ರದ್ದೇನೂ ಲಾಗೋದಿಲ್ಲ. ಮೊನ್ನೆ 65 ಸೀಟ್ ಯಾಕೆ ಬಂದು ಅನ್ನೋದು ಅವ್ರು ಉತ್ತರ ಹೇಳಬೇಕಾಗ್ತದೆ. ಶೆಟ್ಟರಿಂದ ಏನು ತೊಂದರೆ ಆಯಿತು, ಏನಾಯಿತು ಮೊನ್ನೆ ಗುರ್ತೈತೆ. ಜನರ ಮನಸ್ಸಲ್ಲಿ ಏನಿದೆ ಜನರಿಗೆ ಗುರ್ತದೆ ಜಗದೀಶ್ ಶೆಟ್ಟರ್ ಏನು ಅನ್ನುವಂಥದ್ದು. ಹೀಗಾಗಿ ನಾನು ಪ್ರತಿಯೊಬ್ಬರು ಹೇಳಿಕೆಗಳಿಗೆ ನಾ ರಿಯಾಕ್ಷನ್ ಕೊಡಕ್ಕೆ ಹೋಗೋದಿಲ್ಲ. ಅಂದ್ರೆ ಶೆಟ್ಟರ್ ಭಯ ಇದ್ದಿದ್ರೆ ತೆಂಗಿನಕಾಯಿ ಅವರು ಅದಕ್ಕೆ ಆರ್ಸ್ ಬರ್ತಿದ್ರು ಅಂತ ಕೇಳ್ತಾರೆ. ಹುಡುಗರಿ ಒಂದು ಸೀಟ್ ಬಿಡ್ರಿ, ನಾ ಮೊದ್ಲ ಒತ್ತು ಹೇಳಿ ನಾನು ಶೆಟ್ಟರ್ ಒಬ್ಬರು ಸೋಲ್ಸಾಕ್ ಹೋಗಿ ಇಡೀ ಬಿಜೆಪಿನ ಸೋಲ್ಸಿದ್ರಲ್ಲ ಅಂತ ನಾ ಕೇಳಿದ್ರು ಮೊನ್ನೆ. ಸರ್ ನಿಮ್ಮ ಮೇಲೆ ಭೂ ಹಗರಣದ್ದು ಅದು ಹೇಳಿರಪ್ಪ ಬಂದು ಸುಮ್ಮನೆ ಏನಾಗತ್ತಿ, ಹಿಟ್ಟೈ ರನ್ ಕೇಸ್ ಹಾಕೋವು ಹಿಂಗೆ ಇಷ್ಟೊತ್ತಿಗೆ ಕೊಡ್ಲಿ, ಯಾವ ಎಷ್ಟು ದಿವ್ಸದ ಬೇಕು ಕೊಟ್ಬಿಡ್ಲಿ, ನಾವೇ ಕೊಟ್ಬಿಡ್ಲಿ, ಯಾರು ಬೇಡ ಅಂತಾರ. ಇಷ್ಟೊಂದು ಬಿಡ್ತಿದ್ರೆ ಕೇಂದ್ರ ಸರ್ಕಾರ ನನ್ನ ಚುನಾವಣೆ ಅಂದ್ರೆ ಜನವರಿಗೆ ಸರ್ಕಾರ ಬದಲಾಗುತ್ತೆ ಅನ್ನೋ ಮಾತು ಹೇಳ್ತಾರೆ ಸರ್. ಯಾಕೆ ಇದು ಇಲೆಕ್ಟೆಡ್ ಒಂದು ಸರ್ಕಾರ ಇದೆ ರೀ, ಇದೇನಾಗೈತಿ ಲೋಕಸಭಾ ಇಲೆಕ್ಷನ್ ರಿಸಲ್ಟ್ ಬೇರೆ, ಇಲ್ಲಿ ರಿಸಲ್ಟ್ ಬೇರೆ. ಹೀಗಾಗಿ ಮತ್ತು ಪಾರ್ಲಿಮೆಂಟ್ ಇಲೆಕ್ಷನ್ ಹಿಂಗಾಗ್ತಂತ ಯಾರು ಹೇಳಕ್ ಬರೋದಿಲ್ಲ. ಹಾಗೆ ಇವರೇನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದಾರೆ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡ್ತದೆ, ಎನ್ ಡಿ ಎ ಬರ್ತದೆ, ಮೋದಿಯವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ತದೆ. ಅಕಸ್ಮಾತ್ ಜನ ತಿರಸ್ಕಾರ ಮಾಡಿದರೆ ಅದಕ್ಕೇನು ಉತ್ತರ? ಮತ್ತು ಏನೋ ಅಲ್ಲಿ ಸರ್ಕಾರ ಬಂದುಬಿಟ್ರೆ ಅಲ್ಲಿ ದಿಲ್ಲಿಯಲ್ಲಿ ಸರ್ಕಾರಗಳು ಬದಲಾವಣೆ ಹಾಕ್ಕೊಂತಿರ್ತಾವೆ, ಅಲ್ಲಿ ಬಂದುಬಿಟ್ಟು ರಾಜ್ಯ ಸರ್ಕಾರ ಹೋಗ್ಬಿಡ್ತಾವೆ. ಹಾಗಾದರೆ ಹಾಗಾದ್ರೆ ಇವಾಗ ಇಲ್ಲಿವರೆಗೆ ರಾಜಸ್ಥಾನ ಮುಖ್ಯಮಂತ್ರಿ ಅದಾರಲ್ಲ ಅಶೋಕ್ ಗೆಹ್ಲೋಟ್, ಎರಡನೇ ಸಲ ಮೋದಿಯವರು ಬಂದರು, ಆ ಸರ್ಕಾರ ಹೋಗ್ಬೇಕಾಗಿತ್ತಲ್ಲ, ಯಾಕೆ ಹೋಗಲಿಲ್ಲ? ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಛತ್ತೀಸ್ಗಢದಲ್ಲಿ ಇವರು ಹೊಗೆ ಇಲ್ಲ ಅಂತ ಇವರೇ ಇದಾರಲ್ಲ ನಮ್ಮ ಕಾಂಗ್ರೆಸ್ನವರೇ ಇದ್ದಾರೆ, ಅಲ್ಲಿ ಯಾಕೆ ಸರ್ಕಾರ ಬದಲಾವಣೆ ಆಗಲಿಲ್ಲ? ಆದರೆ ಈಗ ತೆಲಂಗಾಣ ಹೋಗ್ಬೇಕಾಯ್ತಲ್ಲ, ಹಂಗೆ ಟಿ ಆರ್ ಎಸ್ಸು 9 ವರ್ಷ ಅದು ಪ್ರೈಮ್ ಮಿನಿಸ್ಟರ್ ಮೋದಿಯವರಿತ್ತು, ಜಗನ್ ಹೋಗ್ಬೇಕಾಯ್ತಲ್ಲ. ಅಂದರೆ ಏನು ಕೇಂದ್ರದಲ್ಲಿ ಒಂದು ಸರ್ಕಾರ ಇದ್ದರೆ ಅದೇ ಸರ್ಕಾರಗಳು ಇಲ್ಲಿ ರಾಜ್ಯದಲ್ಲಿ ಬರ್ತಾವೆ ಅನ್ನೋದು ಭ್ರಮೆ. ಹೀಗಾಗಿ ಈ ಲೋಕಸಭಾ ಇಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ಹೋಗ್ತದೆ ಅನ್ನುವಂಥದ್ದು ಭ್ರಮೆ. ಕಾಂಗ್ರೆಸ್ನವರೇ ಪಕ್ಷ ಸೋಲ್ಸಕ್ಕೆ ನಿಂತಾರೆ, ನಮ್ಮ ಕಡೆ 45 ಶಾಸಕರು ಸಂಪರ್ಕದಾಗ, ಒಬ್ಬನು ಒಂದು 4 ಮಂದಿ ಹೆಸರು ಹೇಳ್ಬಿಟ್ರೆ ಚಲೋ ಆಗತ್ತೆ, ಒಂದು 4 ಮಂದಿ ಹೆಸರು ಹೇಳ್ಬಿಟ್ರೆ. ಲೋಕಸಭೆ ಅಂದ್ರೆ ಕಳೆದ ಬಾರಿ ನಾವು ಲೋಕಸಭೆ ಒಳಗೆ 25 ಸ್ಥಾನ ಗೆದ್ದಿದ್ವಿ, ಈ ಸರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡು ನಾವು 28. ಒಂದು ನಾನು ಹೇಳ್ತೀನಿ, ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಂದ್ರೆ ನಾವು ಹಿಂದೆ ಹೇಳಿದ್ವಿ, ಇಬ್ಬರು ಅಸಹಾಯಕರು ಕೂಡಿದ್ದಾರೆ, ಸಹಾಯ ಪರಸ್ಪರ ಸಹಾಯ ಮಾಡಲಿಕ್ಕೆ ಇಬ್ಬರು ಅಸಹಾಯಕರು ಕೂಡಿದ್ದಾರೆ, ಎರಡೂ ಪಾರ್ಟಿ ವೀಕ್ ಆಗಿದ್ದಕ್ಕೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ಮತ್ತು ಜೆ ಡಿ ಎಸ್ ಇದರಿಂದ ಏನಾದರೂ ಒಂದಿಷ್ಟು ಲಾಭ ಆಗೋದಾದರೆ ಜೆ ಡಿ ಎಸ್ಗೆ ಆಗ್ತದೆ ಹೊರತು ಬಿ ಜೆ ಪಿಗೆ ಆಗೋದಿಲ್ಲ, ಬಿ ಜೆ ಪಿ ಆಗೋದಿಲ್ಲ. ಮತ್ತು ಮೈಸೂರು ರೀಜನ್ದಾಗೆ ಬಿ ಜೆ ಪಿ ಇನ್ನೂ ವೀಕ್ ಆಗ್ತದೆ ಹೊರತು ಅಲ್ಲಿ ಸ್ಟ್ರಾಂಗ್ ಆಗೋದಿಲ್ಲ. ಅಲ್ಲಿ ಆ ಕಡೆ ನೀವು ಸೀಟ್ ಬಿಟ್ಬಿಟ್ರೆ ಬಿ ಜೆ ಪಿ ಸಂಘಟನೆನೇ ಹೋಗ್ತದೆ. ಇಲ್ಲಿವರೆಗೆ ಯಾರು ಬಿ ಜೆ ಪಿ ಅಂತ ಹೇಳಿ ಕೆಲಸ ಮಾಡೋಕ್ಕೆ ಹೊಂಟಿದ್ರು, ಯಾರು ಅಲ್ಲಿ ಎಮ್ ಎಲ್ ಎ ಆಗಬೇಕು ಅಂತ ಹೊಂಟಿದ್ರು, ಯಾರು ಎಂ ಪಿ ಆಗಿ ಹೊಂಟಿದ್ರು, ಅವರೆಲ್ಲ ಇನ್ನೇ ಯಾವ ಪಾರ್ಟಿ ಕೆಲಸನೂ ಮಾಡೋದಿಲ್ಲ. ಮೈಸೂರು ರೀಜನಲ್ಲಿ ಏನೋ ಒಂದು ಸ್ಟ್ರೆಂಥನ್ ಆಗಬೇಕಂತ ಏನು ಅವರು ಬಯಸ್ತಿದ್ರು ಅಲ್ಲಿ ಲೋಕಲ್ ಕಾರ್ಯಕರ್ತರು, ಅಲ್ಲಿ ಮೈನಸ್ ಆಗ್ತದೆ ಬಿ ಜೆ ಪಿ. ಹೀಗಾಗಿ ಈ ಮೈತ್ರಿಯಿಂದ ಏನಾದರೂ ಒಂದಿಷ್ಟು ಲಾಭ ಆಗೋದಂದ್ರೆ ಜೆ ಡಿ ಎಸ್ ಕಟ್ಟೋದು ಬಿ ಜೆ ಪಿಗೆ ಆಗೋದಿಲ್ಲ. ಮತ್ತು ಈಗ ನೀನು ಹೇಳಿದಲ್ಲ ಜೆ ಡಿ ಎಸ್ ಎ ಟೀಮು ಬಿ ಜೆ ಪಿ ಬಿ ಟೀಮ್ ಅಂತೇಳಿ, ಇದು ಯಾಕೆ ಅದು ಹೇಳಿದ್ದು ಕರೆಕ್ಟ್ ಅದ, ಯಾಕಂದರೆ ಮೈಸೂರಿನಲ್ಲಿ ಅಲ್ಲಿದ್ದಂಥ ಲೋಕಸಭಾ ಸದಸ್ಯರು ಪ್ರತಾಪ್ ಸಿಂಗ್ ಅವರು ದೇವೇಗೌಡರಲ್ಲಿ ಮೈಸೂರು ಭೇಟಿ ಕೊಟ್ಟಾಗ, ಅದು ಅಥವಾ ಮೈಸೂರು ಬೆಂಗಳೂರು ಆಗಿದ್ದಾಗ ಅವ್ರ ಮುಂದೆ ಹೋಗಿ ಮಂಡ್ಯವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದು ನೋಡಿದರೆ ಬಿ ಜೆ ಪಿನೇ ಬಿ ಟೀಮ್ ಆಗ್ತದೆ. ಇದು ಸಿಂಬಲ್ ಸಿಂಬಲಿಕ್. ಚೈತ್ರ ಕುಂದಾಪುರ ಸರ್, ಅಂದ್ರೆ ಬಿ ಜೆ ಪಿ ಟಿಕೆಟ್ ಸೀಟ್ ಏನು ಸೇರಿದವ ಅಂತ ಅಂದ್ರೆ ಅವರು ಬಿ ಜೆ ಪಿ ಟಿಕೆಟ್ನ ಕೊಡ್ತೀವಿ ಅಂತೇಳಿ ಒಂದು ಆರೋಪ ಕೇಳಿ ಬಂದಿದ್ದಾರೆ. ಅದಕ್ಕೆ ನೋಡ್ರಿ, ಇದೆಲ್ಲ ಈ ಇಲೆಕ್ಷನ್ದಲ್ಲಿ ಭಾಳಷ್ಟು ನಾ ಹೇಳಿದೆಲ್ಲ ಮಿಸ್ ಮ್ಯಾನೇಜ್ಮೆಂಟು, ಮಿಸ್ ಕಮ್ಯುನಿಕೇಷನ್ನು, ಮಿಸ್ ಮ್ಯಾನೇಜ್ಮೆಂಟು, ಟಿಕೆಟ್ ಹಂಚೋದ್ರೊಳಗೆ ಹಣದ ಅವ್ಯವಹಾರ ಎಲ್ಲ ಭಾಳ ನಡೆದೋಗಿದೆ. ಅದಕ್ಕೆ ಇವತ್ತು ಬಿ ಜೆ ಪಿ ಸ್ಥಿತಿಯಲ್ಲಿ ಬಂದಂದರೆ ಒಬ್ಬ ಲೀಡರ್ ಆಫ್ ಒಪೊಸಿಷನ್ ಮಾಡಲಿಕ್ಕಾಗಲಿಲ್ಲ, ಒಬ್ಬ ಸ್ಟೇಟ್ ಪ್ರೆಸಿಡೆಂಟನ್ನು ಚೇಂಜ್ ಮಾಡಲಿಕ್ಕಾಗಿಲ್ಲ, ಅಷ್ಟು ಅಸಹಾಯಕರ ಬಿ ಜೆ ಪಿ ಆಗ್ಯದ. ಯತ್ನಾಳವ್ರು ಏನು ಹೇಳ್ತಾರೆ ಸರ್, ಮುಂದೆ ಸರ್ಕಾರ ಬದಲಾಗುತ್ತೆ, ನಾವು ವಿರೋಧ ಪಕ್ಷದ ಒಂದು ನಾವು ಸಿ ಎಂ ಹಾಕಿ ಅದಕ್ಕೆ ಹಾಗೆ ಒಂದು ವರಿಷ್ಠರಿಂದ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ಲಿ. ಸುಮ್ಮನೆ ಭಾಳ ಲೈಟರ್ ವೇದಾಗಿ ಮಾತಾಡೋದು ಸರಿಯಲ್ಲ. ಅಲ್ಲಿವರೆಗೆ ಕಾಯ್ಕೊಂಡು ಕುಂದಿರ್ತೀವಿ, ಆಯ್ತಪ್ಪ ನಿಮಗೆ ಕೆಪಾಸಿಟಿ ಇಲ್ಲ ಅಂದಾಗತ್ತೆ, ಲೀಡರ್ ಆಫ್ ಅಪೋಸಿಷನ್ ಮಾಡೋಕ್ಕಾಗೋಲ್ಲ, ಇಲ್ಲ ನಾವು ಮುಂದೆ ಇನ್ನೊಂದು 6 ತಿಂಗಳು ನಮ್ಮ ಸರ್ಕಾರ ಬರ್ತೀವಿ, ನಾವು ಒಮ್ಮಕ್ಕಳು ಮುಖ್ಯಮಂತ್ರಿ ಆಗ್ತೀವಿ, ಇದ್ಯಾರು ಇದು? ಭಾಳ ಲೈಟರ್ ವೇದಾಗಿ ಮಾತಾಡಿದರೆ ರಾಜಕಾರಣದಾಗ ಅರ್ಥನೇ ಇಲ್ಲ.
ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.